ಎಸ್, ನೀವಾಗಲೇ ಹೇಳಿದ್ರಿ ಪಕ್ಷ ಮುಂದಿನ ತೀರ್ಮಾನ ಅಪ್ಲಿಕೇಶನ್ ಕರಲಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ರಜತ್ ಅವ್ರಿಗೆ ಈಗಾಗಲೇ ಈ ಚುನಾವಣೆ ಮುಗಿದು ಒಂದೆರಡು ಮೂರು ತಿಂಗಳಷ್ಟೇ ಆಗಿರೋದು ವಿಧಾನಸಭೆ ಚುನಾವಣೆ. ಇನ್ನು ಲೋಕಸಭೆ ಚುನಾವಣೆ ನಮಗಿನ್ನು ಎಂಟೊಂಬತ್ತು ತಿಂಗಳ ಚುನಾವಣೆ ಇದೆ. ಕಾಂಗ್ರೆಸ್ ಒಂದೇ ಒಂದು ಸಂಸತ್ ಇರೋದು, ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ, ಒಂದು ಜೆ ಡಿ ಎಸ್, ಒಂದು ಇಂಡಿಪೆಂಡೆಂಟ್, ಇಪ್ಪತ್ತೈದು ಬಿ ಜೆ ಪಿ ಸಂಸದರಿದ್ದಾರೆ. ಕಾಂಗ್ರೆಸ್ಸಲ್ಲಿ ಈಗ ದಿಗ್ವಿಜಯ ಸಾಧಿಸಿದ್ದೀರಿ ರಾಜ್ಯದಲ್ಲಿ, ನೀವು ಎಷ್ಟು ಸ್ಥಾನ ಗೆಲ್ತೀರಿ? ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಎನ್ ಡಿ ಎ ಗೆಲ್ಲತ್ತೆ ಅಂತ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರಲ್ಲ. ಎಷ್ಟು ಸ್ಥಾನ ಗೆಲ್ತೀವಿ ಅಂತ ತಮ್ಮ ವರ್ಷನೇನು ತಾವೇನು ಹೇಳ್ತೀರಿ? 27 out of 27. ಓಕೆ, ಇಪ್ಪತ್ತೆಂಟರಲ್ಲಿ ನೀವು 28 ತಗೊಳಕ್ಕೆ ಹೋಗ್ತೀರಿ ಆಗುತ್ತೆ. ಎಷ್ಟು ಕಾನ್ಫಿಡೆನ್ಸ್ ನಿಮ್ಗೆ ಈ ಥರ? ನೋಡಿ, 136 ಜನ ನಮ್ಮ ಶಾಸಕರು ಓಕೆ ಆರ್ಸ್ ಬಂದಿದ್ದಾರೆ. ಒಂದು 35 ಜನ ಎಡ್ಜಲ್ಲಿ ಚುನಾವಣೆ ಸೋತಿದ್ದಾರೆ. ಓಕೆ, ಸೊ ಸಮ್ವೇರ್ ಅರೌಂಡ್ 160+ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಭಾಳ ಸ್ಟ್ರಾಂಗ್ ಆಗಿ ಆರ್ಗನೈಸೇಷನ್ನ ಮಾಡಿದ್ದೀವಿ. ನಮ್ಮ ಭರವಸೆ ಮೇಲೆ ಜನ ನಮ್ಗೆ ಓಟ್ ಹಾಕಿದ್ದಾರೆ, ನಮ್ಮ ಗ್ಯಾರಂಟೀಸ್ ಮೇಲೆ ಓಟ್ ಹಾಕಿದ್ದಾರೆ. ಇವತ್ತು ಆ ಗ್ಯಾರಂಟಿ ಫುಲ್ಫಿಲ್ ಆಗ್ತಾ ಇದೆ. ಮಹಿಳೆಯರು ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ನಾಳೆ 20ನೇ ತಾರೀಕಿಗೆ ಅಕೌಂಟ್ಗೆ 2000 ರೂಪಾಯಿ ಜಮಾ ಆಗುತ್ತೆ. ಡಿಸೆಂಬರ್ನೊತ್ತಿಗೆ ಯುವ ನಿಧಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅನ್ನಭಾಗ್ಯ ಕಾರ್ಯಕ್ರಮ, ಅಕ್ಕಿ ಆಲ್ರೆಡಿ ಮನೆ ಮನೆಯಲ್ಲಿ ಅನ್ನ ಆಗಿ ಊಟ ಮಾಡ್ತಾ ಇದ್ದಾರೆ. ಇನ್ನೇನು ಕೇಂದ್ರ ಸರ್ಕಾರ ನಮ್ಗೆ ಸಹಕಾರ ಕೊಡಲಿಲ್ಲ ಅಂತ ಆ ಅಕೌಂಟ್ಗೆ ದುಡ್ಡು ರೀಚ್ ಆಗಿದೆ. ಫಲಾನುಭವಿಗಳಿದ್ದಾರೆ. ಭ್ರಷ್ಟಾಚಾರ ರಹಿತ ಸರ್ಕಾರ ನಡೆಸ್ತಾ ಇದ್ದೀವಿ. ಜನರಿಗೆ ಬೇಕಾಗಿದ್ದಿದೆಯಲ್ಲ ನಮ್ಮ ಗವರ್ನೆನ್ಸ್ ನೋಡಿ. ಗ್ಯಾರಂಟಿಗಳನ್ನ ಕೊಟ್ಟು ಖಜಾನೆಯಲ್ಲಿ ಹಣ ಇಲ್ಲ, ಹಿಂಗಾಗ್ಬಿಟ್ಟಿದೆ, ಕೆಲಸಗಳು ನಡೀತಾ ಇಲ್ಲ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಾರೆ. ನೋಡಿ, ಆರೋಪ ಮಾಡೋದು ಬಿಟ್ಟರೆ ಇನ್ನೇನು ಉಳಿದಿದೆ? 40% ಅವ್ರ ಭ್ರಷ್ಟಾಚಾರ, 60 ಜನ ಅವ್ರ ಶಾಸಕರು, ಅದು ಬಿಟ್ಟರೆ ಇನ್ನೇನಿದೆ? 40+ 60 100.